ಮಸ್ಕಿ ತಾಲೂಕಿನ ಜಗದ್ಗುರು ಶ್ರೀ ಶಿವಶಕ್ತಿ ಪೀಠ ಸುಕ್ಷೇತ್ರ ಇರಕಲ್ ಮಠದಲ್ಲಿ ಸೋಮವಾರ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ನ ವತಿಯಿಂದ ರಾಯಚೂರು ಜಿಲ್ಲಾ ಪಾರಂಪರಿಕ ವೈದ್ಯರಿಗೆ ಮಾನವ ದೇಹದ ಅಂಗರಚನೆ ರೋಗದ ಕಾರಣ ಲಕ್ಷಣ ಹಾಗೂ ನಾಡಿ ಪರೀಕ್ಷೆಯ ಕುರಿತು ಮೂರು ದಿನಗಳ ತರಬೇತಿಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಸುಕ್ಷೇತ್ರ ಇರಕಲ್ ಮಠದ ಪೂಜ್ಯ ಶ್ರೀ ಬಸವ ಪ್ರಸಾದ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಮಾತೋಶ್ರೀ ಶಾರದಾ ದೇವಿಯವರು ನೇತೃತ್ವ ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪರಿಷತ್ನ ರಾಜ್ಯಾಧ್ಯಕ್ಷ ವೈದ್ಯ ಆನಂದ ಏರೂರು, ಪಾರಂಪರಿಕ ವೈದ್ಯ ಪದ್ಧತಿಗಳು ನಮ್ಮ ದೇಶದ ಅಮೂಲ್ಯ ಪರಂಪರೆ. ಈ ಪದ್ಧತಿಗಳನ್ನು ಉಳಿಸಿ ಮತ್ತು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಈ ತರಬೇತಿಗಳು ಸಹಾಯಕವಾಗುತ್ತವೆ ಎಂದರು. ಯುದ್ಧ ನಡೀತು ಅಂತಂದ್ರೆ ಅಲ್ಲಿ ನಮ್ಮ ವೈದ್ಯ ಬೇಕಾಗಿತ್ತು. ಅರಮನೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿತ್ತು ಅಂದ್ರೆ ಅದಕ್ಕೆ ನಮ್ಮ ವೈದ್ಯ ಬೇಕಾಗಿತ್ತು. ಸಮಾಜದಲ್ಲಿ ಏನಾದರೂ ಸಮಸ್ಯೆಗಳಾದಾಗ, ಬೇರೆ ಬೇರೆ ರೀತಿಯ ಮಾರಿ ಅಂತ ಕಾಯಿಲೆಗಳು ಬಂದಾಗ ನಮ್ಮ ವೈದ್ಯರ ಪಾತ್ರ ಅತ್ಯಂತ ಗಣನೀಯವಾಗಿತ್ತು. ಹೀಗಾಗಿ ಆತನಿಗೆ ಸ್ವತಃ ರಾಜನು ಎದ್ದು ನಿಂತು ಗೌರವ ಕೊಡ್ತಿದ್ದ. ವೈದ್ಯರನ್ನು ವೈದ್ಯಾಚಾರ್ಯ, ವೈದ್ಯರಾಜ ಅಂತ ಕರೆಯುವಂಥ ಪದ್ಧತಿಗಳಿದ್ದಾವೆ. ನಾನು ಇಂದು ಒಂದು ಪುಸ್ತಕ ಓದಿದ್ದೆ, ವೈದ್ಯರಾಜ ಅಂತ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೈದ್ಯ ಕುಮಾರಸ್ವಾಮಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಎಲ್ಲ ಜಿಲ್ಲೆಗಳಲ್ಲಿ ಇದೇ ತರಬೇತಿಯನ್ನು ಮುಂದುವರಿಸ್ತಾ, ನಾಡಿ ಪರೀಕ್ಷೆ ಮತ್ತು ಅಂಗರಚನೆ, ರೋಗದ ಕಾರಣ ಲಕ್ಷಣ ಇವನ್ನು ಮುಂದುವರಿಸ್ತು. ಯಾವ ಜಿಲ್ಲೆಯಲ್ಲಿ ಈ ನಾಡಿ ಪರೀಕ್ಷೆ ಮತ್ತು ರೋಗದ ಕಾರಣ ಲಕ್ಷಣ ಅಂಗರಚನೆಯ ಬಗ್ಗೆ ಪರಿಪೂರ್ಣವಾಗಿ ಅವ್ರು ಕಲ್ತಿರ್ತಾರೋ ಅದೇ ವೈದ್ಯರಿಗೆ ಎರಡನೆಯದು ಯಾವುದು ಔಷಧಿ ಕಾರ್ಯಾಗಾರ, ಈ ವಟಿ ಬಟಿ ಮಾತ್ರೆಗಳನ್ನು ತಯಾರು ಮಾಡೋದು, ಲೇಹಗಳನ್ನು ತಯಾರು ಮಾಡೋದು, ತೈಲಗಳನ್ನು ತಯಾರು ಮಾಡೋದು, ಮೃತಪಟ ಮಾಡೋದು, ಇವನ್ನೆಲ್ಲನೂ ಈ ತರಬೇತಿಯನ್ನು ಹೊಂದಿರುವ ವೈದ್ಯರಿಗೆ ಮುಂದಿನ ದಿನಗಳಲ್ಲಿ ಔಷಧಿ ಕಾರ್ಯಾಗಾರ. ತರಬೇತುದಾರರಾದ ಡಾಕ್ಟರ್ ನಿರ್ಮಲಾ ಕನ್ನಾಳ್ ಅವರು ತರಬೇತಿಯಲ್ಲಿ ಪಾರಂಪರಿಕ ವೈದ್ಯರು ಮಾನವ ದೇಹದ ಅಂಗರಚನೆ, ರೋಗದ ಕಾರಣ ಮತ್ತು ಲಕ್ಷಣಗಳನ್ನು ಗುರುತಿಸಲು ಅಗತ್ಯವಾದ ಅರಿವು ಹಾಗೂ ಕೌಶಲ್ಯಗಳ ಬಗ್ಗೆ ವಿವರಣೆಯನ್ನು ನೀಡಿದರು. ಬುಧವಾರದವರೆಗೂ ನಡೆಯುವ ತರಬೇತಿಯಲ್ಲಿ ಬುಧವಾರ ಸಮಾರೋಪ ಸಮಾರಂಭ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷ ವೈದ್ಯ ಏಜಾಜ್ ಹುಸೇನ್ ಅನ್ಸಾರಿ, ಹಿರಿಯ ವೈದ್ಯ ಎಂಡಿ ಖಾಜಾ ಹುಸೇನ್, ವೈದ್ಯ ಮಲ್ಲನಗೌಡ ಮಲ್ಲಾಪುರ, ವೈದ್ಯ ಗುರುಸಿದ್ದಪ್ಪ ರೋಡಲ್ಮಂಡ, ವೈದ್ಯ ಮುರುಗೇಶ್ ಕವಿತಾಳ್, ವೈದ್ಯ ಗಣೇಶ್ ಬಳಗಾನೂರು ಸೇರಿದಂತೆ ಹಲವಾರು ಪಾರಂಪರಿಕ ವೈದ್ಯರುಗಳು ಉಪಸ್ಥಿತರಿದ್ದರು.